ಡೈಜಿವರ್ಲ್ಡ್ನ ಸಮಸ್ತ ವೀಕ್ಷಕರಿಗೆ ಸವಿ ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶರ್ಮಿಳಾ. ಸಂಗೀತ ಲೋಕಕ್ಕೆ ಒಂದು ಮಹಾನ್ ನಷ್ಟ ಅಂತ ಹೇಳಿದರೆ ವಿಶ್ವ ಕಂಡಂತಹ ಶ್ರೇಷ್ಠ ಗಾಯಕರಾದಂತಹ ಪದ್ಮಶ್ರೀ ಪದ್ಮಭೂಷಣ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಇವರು ಹಾಡದೇ ಇರುವಂತಹ ಭಾಷೆಗಳಿಲ್ಲ. ಇವರು ಹಾಡಿದಂತಹ ಪ್ರತಿಯೊಂದು ಹಾಡುಗಳು ನಮ್ಮ ಮನಕ್ಕೆ ಮುಟ್ಟುವಂತಹ ಹಾಡುಗಳು. ಇವತ್ತಿನ ಸವಿ ಸಂಜೆಯಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸೂಪರ್ ಹಿಟ್ ಹಾಡುಗಳ ಸಂಗ್ರಹವನ್ನು ವಿದ್ವಾನ್ ಯಶ್ವಂತ್ ಎಂ ಜಿ ಹಾಗೂ ವೈಷ್ಣವಿ ಹಾಗೂ ಮೌಲ್ಯ ವಿ ಆರ್ ಜೈನ್ ಅವರ ಸುಂದರ ಕಂಠದಲ್ಲಿ ನಿಮಗೋಸ್ಕರ ಪ್ರಸ್ತುತಪಡಿಸ್ತಾ ಇದ್ದಾವೆ. ಮೊದಲನೆಯ ಹಾಡನ್ನು ನಿಮಗೋಸ್ಕರ ಪ್ರಸ್ತುತಪಡಿಸುವಂತಹ ಸಮಯ ಶಂಕರ್ ನಾಗ್ ಅಭಿನಯದ 1981 ತೆರೆ ಕಂಡಂತಹ ಚಿತ್ರ ಗೀತಾ. ಈ ಚಿತ್ರದ ಎವರ್ ಗ್ರೀನ್ ಹಾಡು ಅಂತ ಹೇಳಿದರೆ ಜೊತೆಯಲಿ ಜೊತೆ ಜೊತೆಯಲಿ. ಎಸ್, ಈ ಹಾಡಿಗೆ ಸಾಹಿತ್ಯವನ್ನು ಬರೆದವರು ಚಿ ಉದಯ್ ಶಂಕರ್ ಅವರು, ಸಂಗೀತವನ್ನು ನೀಡಿದವರು ಇಳಯರಾಜ್ ಅವರು. ಈ ಹಾಡಿನ ವಿಶೇಷತೆ ಏನು ಅಂತ ಹೇಳಿದರೆ ಈ ಹಾಡಿನಲ್ಲಿ ಎರಡು ಸೂಪರ್ ಹಿಟ್ ಜೋಡಿಗಳಿದ್ದಾರೆ. ಅದು ಏನು ಅಂತ ಹೇಳಿದರೆ, ಒಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆ ಹಾಗೂ ಇಳಯರಾಜ್ ಅವರ ಸಂಗೀತ. ಇನ್ನೊಂದು ಸೂಪರ್ ಹಿಟ್ ಜೋಡಿ ಏನು ಅಂತ ಹೇಳಿದರೆ ಸಂಗೀತ ಜಗತ್ತಿನ ಅದ್ಭುತ ಗಾಯನದ ಜೋಡಿ, ಅದೇ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಜೋಡಿ. ಈ ಸೂಪರ್ ಹಿಟ್ ಹಾಡನ್ನು ನಿಮಗೋಸ್ಕರ ಪ್ರಸ್ತುತಪಡಿಸ್ತಾ ಇದ್ದಾರೆ ವಿದ್ವಾನ್ ಯಶ್ವಂತ್ ಎಂ ಜಿ ಹಾಗೂ ವೈಷ್ಣವಿ ಅವರು. ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು, ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು.
ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಸವಿ ಸಂಜೆಯಲ್ಲಿ ಹಾಡುಗಳು ಇಷ್ಟೊಂದು ಸುಂದರವಾಗಿ ಮೂಡಿ ಬರಬೇಕು ಅಂತ ಹೇಳಿದ್ರೆ ನಮ್ಮ ಮ್ಯೂಸಿಷಿಯನ್ಸ್ ತುಂಬಾನೇ ಅಗತ್ಯ. ಕೀಬೋರ್ಡ್ ನಲ್ಲಿದ್ದಾರೆ ಗುರುರಾಜ್ ಅವರು, ಹಾಗೆ ತಬಲಾದಲ್ಲಿದ್ದಾರೆ ಪ್ರದೀಪ್, ಹಾಗೆ ರಿದಮ್ ಪ್ಯಾಡ್ ನಲ್ಲಿ ವಾಮನ್ ಬೈಲೂರ್, ಹಾಗೆ ಕೊಳಲಿನಲ್ಲಿ ವರುಣ್ ರಾವ್ ಅವರು. 1983 ತೆರೆ ಕಂಡಂತಹ ಸೂಪರ್ ಹಿಟ್ ಚಿತ್ರ ಲಕ್ಷ್ಮಿ ಹಾಗೂ ಅನಿಲ್ ಕಪೂರ್ ಅಭಿನಯದ ಪಲ್ಲವಿ ಅನುಪಲ್ಲವಿ, ಮಣಿರತ್ನಂ ಅವರ ನಿರ್ದೇಶನದ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯದ, ಹಾಗೆ ಇಳಯರಾಜ ಅವರ ಸಂಗೀತದ ಈ ಚಿತ್ರದ ಹಾಡುಗಳು ಎಷ್ಟರ ಮಟ್ಟಿಗೆ ಹಿಟ್ ಆಗಿತ್ತು ಅಂತ ಹೇಳಿದ್ರೆ, ಈಗಲೂ ಯಾವುದೇ ಕಾರ್ಯಕ್ರಮದಲ್ಲಿ 80ರ ದಶಕದ ಹಿಟ್ ಹಾಡುಗಳನ್ನ ಹಾಡಿ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಗಾಯಕರು ಈ ಚಿತ್ರದ ಹಾಡುಗಳನ್ನ ಹಾಡಿ ಆಡುತ್ತಾರೆ. ಮುಂದಿನ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವಂತಹ ಹಾಡು, ಈಗ ಯಶ್ವಂತ್ ಹಾಗೂ ವೈಷ್ಣವಿ ಅವರ ಸುಂದರ ಕಂಠದಲ್ಲಿ ನಿಮಗೋಸ್ಕರ ಪ್ರಸ್ತುತಪಡಿಸ್ತಾ ಇದ್ದೇವೆ. La 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 Naguva nayana madhura mauna midiva ಹೃದಯ ಇರೆ ಮಾತೇಕೆ ಹೊಸ ಭಾಷೆಯಿದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೇಕೆ ಲಲಲ್ಲ ಲಲಲ್ಲ ಲಲಲ್ಲ
ಪಲ್ಲವಿ ಅನುಪಲ್ಲವಿ ಚಿತ್ರದಿಂದ ಒಂದು ಸೂಪರ್ ಹಿಟ್ ಹಾಡನ್ನ ಕೇಳ್ಕೊಂಡು ಬಂದ್ವಿ. ಈಗ ಮುಂದಿನ ಹಾಡನ್ನ ಪ್ರಸ್ತುತಪಡಿಸುವಂತಹ ಸಮಯ 1978 ತೆರೆ ಕಂಡಂತಹ ಚಿತ್ರ ಸಾಹಸ ಸಿಂಹ ವಿಷ್ಣುವರ್ಧನ್ ಹಾಗೂ ಆರತಿ ಲೀಲಾವತಿ ಅಭಿನಯದ ಗೀತಪ್ರಿಯ ಅವರ ನಿರ್ದೇಶನದ ಹೊಂಬಿಸಿಲು. ಈ ಚಿತ್ರಕ್ಕೆ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರಾಜ್ಯ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೂಡ ಬಂದಿತ್ತು. ಈ ಚಿತ್ರಕ್ಕೆ ಸಂಗೀತವನ್ನ ಕೊಟ್ಟವರು ರಾಜೇ ನಾಗೇಂದ್ರ ಅವರು. ಹಾಗೆ ಈ ಚಿತ್ರ ಆ ವರ್ಷದ ಮ್ಯೂಸಿಕಲ್ ಹಿಟ್ ಚಿತ್ರವಾಗಿತ್ತು. ಈ ಚಿತ್ರದ ಸೂಪರ್ ಹಿಟ್ ಹಾಡನ್ನ ನಿಮಗೋಸ್ಕರ ಪ್ರಸ್ತುತಪಡಿಸುವಂತಹ ಸಮಯ ಜೀವ ವೀಣೆ ನೀಡು ಮಿಡಿತದ ಸಂಗೀತ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದಂತಹ ಸೂಪರ್ ಹಿಟ್ ಹಾಡನ್ನ ನಿಮಗೋಸ್ಕರ ಪ್ರಸ್ತುತಪಡಿಸ್ತಾ ಇದ್ದಾರೆ ಯಶ್ವಂತ್ ಹಾಗೂ ವೈಷ್ಣವಿ ಅವರು. ಸಂತೋಷ
ಶುಭ ಸಂದೇಶ ಸಂದೇಶ ಸಂದೇಶವು ಜೀವ ವೀಣೆ ನೀಡು ಮಿಡಿತದ ಸಂಗೀತ ಚಿತ್ರದ ಸೂಪರ್ ಹಿಟ್ ಹಾಡನ್ನ ಕೇಳ್ಕೊಂಡು ಬಂದ್ರಿ. ಈಗ ಮುಂದಿನ ಹಾಡನ್ನ ಪ್ರಸ್ತುತಪಡಿಸುವಂತಹ ಸಮಯ 1979 ವಿ ಸೋಮಶೇಖರ್ ಅವರ ನಿರ್ದೇಶನದ ಶಂಕರ್ ನಾಗ್ ಹಾಗೂ ಮಂಜುಳ ಅಭಿನಯದ ಚಿತ್ರ ಸೀತಾರಾಮು. ಚಿ ಉದಯ್ ಶಂಕರ್ ಅವರ ಸಾಹಿತ್ಯದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವಂತಹ ಹಾಡು ಒಂದೇ ಒಂದು ಆಸೆಯು. ಈ ಹಾಡನ್ನ ನಿಮ್ಗೋಸ್ಕರ ಈಗ ಪ್ರಸ್ತುತಪಡಿಸ್ತಾ ಇದ್ದಾರೆ ಯಶವಂತ್ ಎಂ ಜಿ ಹಾಗೂ ವೈಷ್ಣವಿ ಅವರು. ತೋಳಲ್ಲಿ ಬಳಸಲು ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು ನಿನ್ನ ಮುದ್ದಾಡಲು ಎದೆಯು ಜಿಲ್ಲೆಂದಿದೆ ತನುವು ಹೂವಾಗಿ ಮನವು ಹಾಯಾಗಿ ಸನಿಹಕ್ಕೆ ವಾಲಿದೆ ಕೈಬಳೆ ಕಲ್ಲೆನ್ನಲು ಎದೆಯು ಜಿಲ್ಲೆಂದಿದೆ ತನುವು ಹೂವಾಗಿ ಮನವು ಹಾಯಾಗಿ ಸನಿಹಕ್ಕೆ ವಾಲಿದೆ ಮುಂದೆ ಒಂದು ಬಯಕೆಯು ನಿನ್ನ
ಒಂದು ಸೂಪರ್ ಆದ ಹಾಡನ್ನು ಕೇಳ್ಕೊಂಡು ಬಂದ್ವಿ. ಈಗ ಮುಂದಿನ ಹಾಡನ್ನು ಪ್ರಸ್ತುತಪಡಿಸುವಂತಹ ಸಮಯ. 1981 ಲಕ್ಷ್ಮಿ ಅವರ ಅಮೋಘ ಅಭಿನಯದ ಚಿತ್ರವೊಂದು ತೆರೆ ಕಂಡಿತ್ತು, ಅದೇ ಗಾಳಿ ಮಾತು. ಈ ಚಿತ್ರದ ನಿರ್ದೇಶನವನ್ನು ಮಾಡಿದವರು ದೊರೆ ಭಗವಾನ್ ಅವರು. ರಾಜನ್ ನಾಗೇಂದ್ರ ಅವರು ಸಂಗೀತವನ್ನು ಕೊಟ್ಟಿರುವ, ಶ್ರೀ ಉದಯಶಂಕರ್ ಅವರು ರಚಿಸಿರುವಂತಹ ಈ ಚಿತ್ರದ ಎಲ್ಲ ಹಾಡುಗಳು ಸೂಪರ್ ಹಿಟ್. ಈ ಚಿತ್ರದ ಒಂದು ಬ್ಯೂಟಿಫುಲ್ ಆದ ಹಾಡನ್ನು ನಿಮಗೋಸ್ಕರ ಪ್ರಸ್ತುತಪಡಿಸ್ತಾ ಇದ್ದೇವೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಸುಂದರ ಕಂಠದಲ್ಲಿ ಮೂಡಿ ಬಂದಂತಹ ಹಾಡು ಈಗ ವಿದ್ವಾನ್ ಯಶವಂತ್ ಹಾಗೂ ವೈಷ್ಣವಿ ಅವರ ಸುಂದರ ಕಂಠದಲ್ಲಿ. ಬಯಸದೆ ಬಳಿ ಬಂದೆ, ಬಯಕೆಯ ಸಿರಿ ತಂದೆ, ನಿನ್ನ ಅಂದಕ್ಕೆ ಬೆರಗಾದೆ. ಕರೆಯದೆ ಬಳಿ ಬಂದೆ, ಸಡಗರ ತರಲಿಂದೆ, ಮನವೊಂದಾಗಿ ಜೊತೆಯಾದೆ. ಹಾ 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 ಹಾ
ಹಾಡಿನ ಬಳಿಕ ಮುಂದಿನ ಹಾಡನ್ನು ಪ್ರಸ್ತುತಪಡಿಸುವಂತಹ ಸಮಯ. ದೊರೆ ಭಗವಾನ್ ಅವರ ನಿರ್ದೇಶನದ ಟಿ ಆರ್ ಸುಬ್ಬರಾವ್ ಅವರ ಕಾದಂಬರಿ ಆಧಾರಿತ ಚಿತ್ರ ಚಂದನದ ಗೊಂಬೆ. ರಾಜನ್ ನಾಗೇಂದ್ರ ಅವರ ಸಂಗೀತದ ಚಿ ಉದಯಶಂಕರ್ ಅವರು ರಚಿಸಿರುವಂತಹ ಈ ಚಿತ್ರದ ಒಂದು ಸುಂದರವಾದ ಹಾಡು ಮನೆಯನ್ನು ಬೆಳಗಿದೆ ಇಂದು. ಈ ಹಾಡನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ದಾರೆ. ಈಗ ನಿಮ್ಗೋಸ್ಕರ ಈ ಹಾಡನ್ನ ವಿದ್ವಾನ್ ಯಶವಂತ್ ಎಂ ಜಿ ಹಾಗೂ ವೈಷ್ಣವಿ ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಮನೆಯನು ಬೆಳಗಿದೆ ಇಂದು ನೀ ಬಂದು ಸುಖ ತಂದು. ಮನೆಯನು ಬೆಳಗಿದೆ ಇಂದು ನೀ ಬಂದು ಸುಖ ತಂದು. ಕಣ್ಣಲ್ಲಿ ಕಲಿತೆ ಉಸಿರಲಿ ಬೆರೆತೆ ನೀನು ನನ್ನಲ್ಲಿ ಸೇರಿ ಹೋದೆ. Thank you.
ರಾಜು ಅವರ ನಿರ್ದೇಶನದ ಸುನಿಲ್ ಹಾಗೂ ಮಾಲಾಶ್ರೀ ಅಭಿನಯದ ಸೂಪರ್ ಹಿಟ್ ಚಿತ್ರ ಬೆಳ್ಳಿ ಕಾಲುಂಗುರ. ಈ ಚಿತ್ರಕ್ಕೆ ಸಂಗೀತವನ್ನ ನೀಡಿದವರು ನಾಥಬ್ರಹ್ಮ ಹಂಸಲೇಖ ಅವರು. ಈ ಚಿತ್ರದ ಒಂದು ಹಾಡು ಪ್ರತಿಯೊಬ್ಬ ಕನ್ನಡಿಗನು ಇಷ್ಟಪಡುವಂತಹ ಹಾಡು, ಅದೇ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ. ಈ ಚಿತ್ರದ ಈ ಹಾಡಿನ ಫಿಮೇಲ್ ವರ್ಷನ್ ಅನ್ನ ಹಾಡಿದ್ದಾರೆ ಚಿತ್ರ ಅವರು, ಹಾಗೆ ಮೇಲ್ ವರ್ಷನ್ ಅನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ದೊಡ್ಡರಂಗೇಗೌಡ ಅವರ ಸಾಹಿತ್ಯದಲ್ಲಿ ಮೂಡಿ ಬಂದಂತಹ ಈ ಹಾಡನ್ನ ನಿಮಗೋಸ್ಕರ ಈಗ ಪ್ರಸ್ತುತಪಡಿಸ್ತಾ ಇದ್ದಾರೆ ವೈಷ್ಣವಿ ಅವರು.
ಭಲೆ ಭಲೆ ಚೆಂದದ ಚೆಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಈ ಹಾಡನ್ನ ಒಂದು ಹುಡುಗ ಒಂದು ಹುಡುಗಿಗೆ ಹಾಡಿದ್ರೆ ಆ ಹುಡುಗಿ ಇಂಪ್ರೆಸ್ ಆಗೋದ್ರಲ್ಲಿ ಡೌಟೇ ಇಲ್ಲ. 1997 ತೆರೆ ಕಂಡಂತಹ ಚಿತ್ರ ಅಮೃತವರ್ಷಿಣಿ. ಶರತ್ ಬಾಬು, ಸುಹಾಸಿನಿ ಹಾಗೂ ರಮೇಶ್ ಅರವಿಂದ್ ಅವರು ಮುಖ್ಯ ಪಾತ್ರದಲ್ಲಿ ಈ ಚಿತ್ರದಲ್ಲಿ ಅಭಿನಯಿಸಿದ್ರು. ಈ ಚಿತ್ರಕ್ಕೆ ಅನೇಕ ಪ್ರಶಸ್ತಿಗಳು ಲಭಿಸಿದೆ. ಈ ಚಿತ್ರದ ಒಂದು ಸುಂದರವಾದ ಹಾಡನ್ನ ಯಶ್ವಂತ್ ಹಾಗೂ ವೈಷ್ಣವಿ ಅವರು ನಿಮಗೋಸ್ಕರ ಪ್ರಸ್ತುತಪಡಿಸ್ತಾ ಇದ್ದಾರೆ. ಎಲ್ಲ ಶಿಲ್ಪಗಳಿಗೂ ಒಂದೊಂದು ಹಿಂದಿನ ಕಥೆ ಇದೆ. ನನ್ನ ಶಿಲ್ಪ ಚೆಲುವೆ ಇವಳ ಮುಂದೆನ್ನ ಬದುಕಿದೆ. ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ನಿನ್ನ ಚಂದ ಹೊಗಳಲು ಪದ ಪುಂಜ ಸಾಲದು, ನಿನ್ನ ಕಂಗಳ ಕಾಂತಿಗಳಿಂದಾನೇ ತಾನೇನೆ ಊರೆಲ್ಲ ಹೊಂಬೆಳಕು. ನೀನು ಹೆಜ್ಜೆಯ ಇಟ್ಟಲ್ಲೆಲ್ಲೆಲ್ಲನೂ ಕಾಲಾಡಿ ಹೂವಾಗಿ ಬರಬೇಕು. ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಅಲ್ಲೊಂದು ರಾಜರ ಬೀದಿ ಇದೆ, ನೀನು ಅಲ್ಲಿಂದ ತೇರಲಿ ಏರಿ
ಕೋಟೆ ಇದೆ, ಇಲ್ಲಿ ಎಂತೆಂತ ಕನಸು ಕಾವಲಿದೆ, ಎಲ್ಲ ಕಾವಲು ದಾಟಿದ ಚೋರಿಯು ನೀನೇನ. ಹತ್ತಿರ ಇದ್ದರೂ ಬಲು ಎತ್ತರ ಎತ್ತರ ನಿನ್ನದ ನಿನ್ನದಲ್ಲಿ, ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು. ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು, ನಿನ್ನ ಚಂದ ಹೊಕಳಲು ಪದ ಪುಂಜ ಸಾಲದು, ನಿನ್ನ ಕಂಗಳ ಕಾಂತಿಗಳಿಂದನೆ ತಾನೇನೆ ಊರೆಲ್ಲ ಹೊಂಬೆಳಕು. ನೀನು ಹೆಜ್ಜೆಯ ಇಟ್ಟಲೆಲ್ಲೆಲ್ಲಾನು ಕಾಲಾಡಿ ಹೂವಾಗಿ ಬರಬೇಕು. ಭಲೆ ಭಲೆ ಚಂದದ ಚಂದುಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ವರ್ಷಿಣಿ ಚಿತ್ರದ ಬ್ಯೂಟಿಫುಲ್ ಹಾಡಿನ ಬಳಿಕ ಮುಂದಿನ ಹಾಡನ್ನು ಪ್ರಸ್ತುತಪಡಿಸುವಂತಹ ಸಮಯ. 1985 ತೆರೆ ಕಂಡಂತಹ ಚಿತ್ರ, ಡಿ ರಾಜೇಂದ್ರ ಬಾಬು ಅವರ ನಿರ್ದೇಶನದ ನಾನು ನನ್ನ ಹೆಂಡತಿ. ಕ್ರೇಜ್ ಸ್ಟಾರ್ ರವಿಚಂದ್ರನ್ ಹಾಗೂ ಊರ್ವಶಿ ಅವರು ಅಭಿನಯಿಸಿರುವ ಈ ಚಿತ್ರಕ್ಕೆ ಸಂಗೀತವನ್ನ ನೀಡಿದವರು ಶಂಕರ್ ಗಣೇಶ್ ಅವರು. ಹಂಸಲೇಖ ಅವರು ರಚಿಸಿರುವಂತಹ ಈ ಹಾಡು ಮೂಡಿ ಬಂದಿರುವುದು SP ಬಾಲಸುಬ್ರಹ್ಮಣ್ಯಂ ಅವರ ಸುಮಧುರ ಕಂಠದಲ್ಲಿ. ಈ ಹಾಡನ್ನ ಕೇಳ್ತಾ ಇದ್ರೆ ಕರ್ನಾಟಕದಲ್ಲಿ ಹುಟ್ಟಿದ ನಾವೆಲ್ಲರೂ ಪುಣ್ಯವಂತರು ಅಂತ ಅನ್ಸುತ್ತೆ. ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಸುಂದರವಾದ ಹಾಡನ್ನ ಯಶ್ವಂತ್ ಅವರ ಸ್ವರದಲ್ಲಿ ಕೇಳೋಣ, ಬನ್ನಿ. La 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 Karunada tai sada chinmaye, Karunada tai sada chinmaye, ee punya bhumi nama devalaya premalaya. ಈ ದೇವಾಲಯ ಕರುನಾಡ ತಾಯಿ ಸದಾ ಚಿನ್ಮಯೇ, ಕರುನಾಡ ತಾಯಿ ಸದಾ ಚಿನ್ಮಯೇ. ಸಾಧು ಸಂತರ ನೆಲೆ ನಿನ್ನದು, ಮಹಾಶಿಲ್ಪಕಾರರ ಕಲೆ ನಿನ್ನದು, ಸಂಗೀತ ಸಾಹಿತ್ಯ ಸೆಲೆ ನಿನ್ನದು. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಚಿನ್ಮಯೇ, ಕರುನಾಡ ತಾಯಿ ಸದಾ ಚಿನ್ಮಯೇ.
ಪ್ರೀತಿ ಮೀಟುವ ಸ್ನೇಹ ನಮ್ಮದು, ಎಲ್ಲ ಒಂದೇ ಎನ್ನುವ ಔದಾರ್ಯ ನಮ್ಮದು, ಸೌಂದರ್ಯ ಸೀಮೆಯ ಗುಡಿ ನಮ್ಮದು, ಮಾಧುರ್ಯ ತುಂಬಿದ ನುಡಿ ನಮ್ಮದು, ಕಸ್ತೂರಿ ಕನ್ನಡದ ಸವಿ ನಮ್ಮದು, ರೋಮ ರೋಮಗಳು ನಿಂತವು ತಾಯೆ, ಚಲುವ ಕನ್ನಡದೊಡೆ ನಿದು ಮಾಯೆ, ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ, ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ, ತನುವು ಮನವು ಧನವು ಎಲ್ಲ ಕನ್ನಡ, ತನುವು ಮನವು ಧನವು ಎಲ್ಲ ಕನ್ನಡ, ಆ ಕರುನಾಡ ತಾಯಿ ಸದಾ ಚಿನ್ಮಯೇ, ಕರುನಾಡ ತಾಯಿ ಸದಾ ಚಿನ್ಮಯೇ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ, ಈ ದೇವಾಲಯ ಕರುನಾಡ ತಾಯಿ ಸದಾ ಚಿನ್ಮಯೇ, ಕರುನಾಡ ಒಂದು ಸುಂದರವಾದ ಹಾಡಿನ ಬಳಿಕ ಮುಂದಿನ ಹಾಡನ್ನು ಪ್ರಸ್ತುತಪಡಿಸುವಂತಹ ಸಮಯ. 1977 ತೆರೆ ಕಂಡಂತಹ ವೈ ಆರ್ ಸ್ವಾಮಿಯವರ ನಿರ್ದೇಶನದ ಚಿತ್ರ ಪಾವನಗಂಗಾ. ಶ್ರೀನಾಥ್ ಹಾಗೂ ಆರತಿ ಅವರು ಅಭಿನಯಿಸಿರುವಂತಹ ಈ ಚಿತ್ರಕ್ಕೆ ಸಂಗೀತವನ್ನು ನೀಡಿದ್ದಾರೆ ರಾಜನ್ ನಾಗೇಂದ್ರ ಅವರು. ಜಿ ಉದಯಶಂಕರ್ ಅವರ ಸಾಹಿತ್ಯದ ಈ ಚಿತ್ರದ ಹಾಡನ್ನು ಹಾಡಿದ್ದಾರೆ ಸಂಗೀತ ಲೋಕದ ಅತ್ಯುತ್ತಮ ಜೋಡಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು. ಈ ಹಾಡು ಯಾವುದು ಅಂತ ಕೇಳಿದರೆ, ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು. ಎಷ್ಟು ಸುಂದರವಾದ ಹಾಡಲ್ಲ, ಆದರೆ ಅದನ್ನು ಮೌಲ್ಯ ವಿ ಆರ್ ಜೈನ್ ಅವರು ಹಾಡಿದರೆ ಇನ್ನಷ್ಟು ಚೆನ್ನಾಗಿರುತ್ತೆ. ಮುಂದಿನ ಹಾಡು ಮೌಲ್ಯ ವಿ ಆರ್ ಜೈನ್ ಅವರ ಸ್ವರದಲ್ಲಿ. ಮರ್ಯಾದಾಗನೋವೇನು.
ಎಷ್ಟು ಸುಂದರವಾದ ಹಾಡುಗಳು. ಈ ಎಲ್ಲ ಹಾಡುಗಳು ಇಷ್ಟು ಸುಂದರವಾಗಿ ಮೂಡಿ ಬರಬೇಕು ಅಂತ ಹೇಳಿದರೆ ನಮ್ಮ ಮ್ಯೂಸಿಷಿಯನ್ಸ್ ತುಂಬಾನೇ ಅಗತ್ಯ. ಕೀಬೋರ್ಡ್ನಲ್ಲಿ ಸಹಕರಿಸಿದವರು ಗುರುರಾಜ್ ಅವರು, ತಬಲಾದಲ್ಲಿ ಸಹಕರಿಸಿದವರು ಪ್ರದೀಪ್ ಅವರು, ಹಾಗೆ ರಿದಮ್ ಪ್ಯಾಡ್ನಲ್ಲಿ ಸಹಕರಿಸಿದವರು ವಾಮನ್ ಬೈಲೂರ್ ಅವರು, ಕೊಳಲು ವಾದನದಲ್ಲಿ ವರುಣ್ ರಾವ್ ಅವರು. ಇನ್ನೊಂದು ಸಂಚಿಕೆಯಲ್ಲಿ ಇನ್ನಷ್ಟು ಹಾಡುಗಳ ಜೊತೆಗೆ ನಿಮ್ಮನ್ನ ಭೇಟಿಯಾಗ್ತೇವೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7.